ಉತ್ತರ ಪ್ರದೇಶದ ದಲಿತ ಯುವತಿಯ ಮೇಲೆ ಅತ್ಯಾಚಾರ ಎಸಗಿ ಹತ್ಯೆಗೈದ ಘಟನೆ ಖಂಡಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆ ಕಾರ್ಯಕರ್ತರು ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಯಮಕನಮರಡಿಯಲ್ಲಿ ಶನಿವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಹತ್ತರ್ಗಿ ಬಳಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಉಮೇಶ್ ಭೀಮಗೋಳ್ ನೇತೃತ್ವದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ 4 ಸರ್ವಿಸ್ ರಸ್ತೆಯ ಮೂಲಕ ದಾದಾಬಾನಟ್ಟಿ ಕ್ರಾಸ್ವರೆಗೆ ಆಗಮಿಸಿ ಕೆಲಹೊತ್ತು ಮಾನವ ಸರಪಳಿ ನಿರ್ಮಿಸಿ ಕೇಂದ್ರ ಮತ್ತು ಯುಪಿ ಯೋಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ವೇದಿಕೆ ಸಂಘಟಿತರಾದ ನ್ಯಾಯವಾದಿ ಆನಂದ್ ಕೆಳಗಡೆ ಮತ್ತು ದಿಲೀಪ್ ಹೊಸ್ಮನಿ ಮಾತನಾಡಿದರು. ಭಾರತ ದೇಶದಲ್ಲಿ ಹೆಣ್ಣಿಗೆ ಭಾರತ ಮಾತೆ ಅಂತ ಹೇಳ್ತಾರೆ, ಅದೇ ಒಬ್ಬ ದಲಿತ ಮಹಿಳೆಗೆ ಭಾರತೀಯ ಮಾತೆ ಅಂತ ಒಂದು ನಂಬುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತಿನ ಯೋಗಿ ಗುಂಡಾ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಏನೋ ಭಾರತೀಯ ಒಂದು ಹೆಣ್ಣಿಗೆ ಒಂದು ಯಾವ ಮೂಲ ಒಂದು ತಾಯಿಯ ಸಮಾನ ರೂಪವನ್ನು ಕೊಡ್ತಾರೆ, ಅದೇ ತಾಯಿಯನ್ನ ಒಂದು ಅತ್ಯಾಚಾರ ಹಾಗೂ ಕೊಲೆ ಮಾಡಿದಂತಹ ಕಿಡಿಗೇಡಿ ನಾಲಾಯಕನ ಮಕ್ಕಳಿಗೆ ಇವರು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅದರಿಂದ ಗುರುತಾಗುತ್ತೆ ಇವರು ದಲಿತ ವಿರೋಧಿ, ಅಲ್ಪಸಂಖ್ಯಾತ ವಿರೋಧಿ ಹಾಗೂ ಬಡವ ವಿರೋಧಿ ಅಂತ. ಅದಕ್ಕಾಗಿ ಅಂತ ಗುಂಡಾ ಯೋಗಿ ಆದಿತ್ಯನಾಥನ ಸರ್ಕಾರವನ್ನ ವಜಾಗೊಳಿಸಿ ನಮ್ಮದೇ ದಲಿತ ಏನು ಉತ್ತರ ಪ್ರದೇಶದಲ್ಲಿ ನಡೆದಿರತಕ್ಕಂತಹ ದಲಿತ ಯುವತಿಯ ಅತ್ಯಾಚಾರನ ಕೊಲೆಯನ್ನ ಖಂಡಿಸಿ ಆ ಕಾಮುಕರಿಗೆ ಗಲ್ಲು ಶಿಕ್ಷೆಯಾಗಬೇಕು ಹಾಗೂ ಆ ಉತ್ತರ ಪ್ರದೇಶ ಸರ್ಕಾರವನ್ನು ನಡೆಸಿರ್ತಕ್ಕಂತಹ ಯೋಗಿ ಆದಿತ್ಯನಾಥ ಸರ್ಕಾರವನ್ನ ವಜಾಗೊಳಿಸಿ ರಾಷ್ಟ್ರಪತಿ ಆಡಳಿತ ಹೇರಬೇಕೆಂದು ಇವತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂತಹ ಉಮೇಶ್ ಭೀಮಗೋಳ್ ಅವರ ನೇತೃತ್ವದಲ್ಲಿ ಇವತ್ತು ಹತ್ತರಿಗೆ ಯಮಕನಮಡಿ ಭಾಗದಲ್ಲಿ ಇವತ್ತು ಎಲ್ಲಾ ಸಂಘಟನೆಗಳ ನೇತೃತ್ವದಲ್ಲಿ ವಾಲ್ಮೀಕಿ ಸಂಘಟನೆ, ಮಹಿಳಾ ಸಂಘಟನೆ, ಅಲ್ಪಸಂಖ್ಯಾತ ಸಂಘಟನೆ, ಎಲ್ಲಾ ಸಂಘಟನೆ, ಮಹಿಳಾ ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಮೂಲಕ ಹತ್ತರಿಗೆಯಿಂದ ಇಲ್ಲಿವರೆಗೆ ಪಾದಯಾತ್ರೆಗೆ ಬಂದು ಇವತ್ತು ಯಮಕನಮಡಿಯಲ್ಲಿರ್ತಕ್ಕಂಥ ಉಪತಹಶೀಲ್ದಾರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಇಷ್ಟೇ ನಾವು ಕೇಳೋದಿಷ್ಟೇ, ಒಂದು ಆಕಳನ್ನ ರಕ್ಷಣೆ ಮಾಡತಕ್ಕಂಥ ಆದಿ ಯೋಗಿತ್ಯನಾಥ ಸರ್ಕಾರ ಇವತ್ತು ಹೆಣ್ಣನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಬಿಜೆಪಿ ಸರ್ಕಾರ ಬರ್ತದೋ ಅಲ್ಲಿ ಒಂದು ಕಡೆ ಸಂವಿಧಾನವನ್ನ ಬದಲಾಯಿಸುತ್ತೆ ಅಂತ ಹೇಳ್ತಾರೆ, ಒಂದು ಕಡೆ ಸಂವಿಧಾನವನ್ನು ಬರದೇ ಇಲ್ಲ ಅಂತ ಹೇಳ್ತಾ ಇದಾರೆ. ಅಂದ್ರೆ ಈ ರೀತಿ ಸಂವಿಧಾನ ಪ್ರಜಾಪ್ರಭುತ್ವ ಆಡತದಕ್ಕೆ ಒಂದು ಬುನಾದಿಯನ್ನು ಹಾಕಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವರಿಗೂ ಕಷ್ಟವನ್ನು ಕೊಟ್ಟಿದ್ದಾರೆ. ಇವತ್ತು ಗತಿಸಿ 65 ವರ್ಷವಾದರೂ ಸಹಿತ ಅವರ ಮೂಲಕ ಆಡಳಿತ ನಡೆಸತಕ್ಕಂಥ ಇವರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮನ ಮಕ್ಕಳಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ರಾಮರಾಜರ ಹೆಸರಿನಲ್ಲಿ. ಅದಕ್ಕೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಉಮೇಶ್ ಭೀಮಗೋಳ್ ಅವರು ಬಹಳ ನೇತೃತ್ವವನ್ನು ತಗೊಂಡಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಆ ಮಹಿಳೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಅಂತ ಅಲ್ಲ, ಆ ಮಹಿಳೆ ಭಾರತದ ಮಹಿಳೆ, ಆ ಯುವತಿ ಭಾರತದ ಯುವತಿ. ಆ ಯುವತಿಯ ಮೇಲೆ ಅತ್ಯಾಚಾರ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡದೇ ಇದ್ರೆ ಆ ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಯಾವುದನ್ನು ಉಳಿಯೋದಿಲ್ಲ. ರಾಮರಾಜ ಮಾಡಲಿ, ನಾವು ರಾಮರಾಜದು, ನಾವು ಹಿಂದೂಗಳು, ಆದ್ರೆ ಹಿಂದೂಗಳ ಹೆಸರಿನಲ್ಲಿ ಇವತ್ತು ದಲಿತರಿಗೆ ಅನ್ಯಾಯ ಶೋಷಣೆ ಮಾಡ್ತಕ್ಕಂಥ ನಾವು ವಿರೋಧಿಸಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದೀವಿ. ಪ್ರತಿಭಟನೆ ಯಶಸ್ವಿಯಾಗಿದೆ. ಈ ಒಂದು ರಾಷ್ಟ್ರಪತಿಗಳ ಕೂಗು ನಮ್ಗೆ ಹೋಗ್ಲಿ, ಈ ಕೂಗನ್ನ ಕೇಳಿ ರಾಷ್ಟ್ರಪತಿ ಆಡ ಹೇರ್ಬೇಕು ಅಂತೇಳಿ ನಮ್ಗೆ ನ್ಯಾಯ ಕೊಡ್ಬೇಕು ಅಂತೇಳಿ ಉಮೇಶ್ ಭೀಮಗೋಳ್ ನೇತೃತ್ವದಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಆಗ್ರಹಿಸ್ತಾ ಇದ್ದೀವಿ. ಬಹುತೇಕ ಪೊಲೀಸ್ ಇಲಾಖೆ ಸ್ವಲ್ಪ ಸಮಸ್ಯೆ ಇಲ್ಲಿ ಕರ್ನಾಟಕದಲ್ಲಿ ಇಲ್ಲ, ಪೊಲೀಸ್ ಅವರ ಪ್ರೊಸೀಜರ್ ಅವ್ರು ಮಾಡ್ತಾ ಇದಾರೆ, ನಮ್ಮ ಪ್ರೊಸೀಜರ್ ನಾವು ಮಾಡ್ತಾ ಇದೀವಿ. ನಾವು ನ್ಯಾಯ ಕೇಳ್ತಾ ಇದೀವಿ, ಪೊಲೀಸರನ್ನ ಸಹಕಾರವನ್ನು ತಗೊಂಡೇ ನಾವು ನ್ಯಾಯ ಕೇಳ್ತಾ ಇದೀವಿ. ಅದಕ್ಕಾಗಿ ಅಲ್ಲಿ ಪೊಲೀಸರು ಭಕ್ಷಕರಾಗಿದ್ದಾರೆ, ಇಲ್ಲಿ ಪೊಲೀಸರು ರಕ್ಷಕರಾಗಿದ್ದಾರೆ, ನಮಗೆ ಸಹಕಾರ ಕೊಟ್ಟಿದ್ದಾರೆ, ನಾವು ಪ್ರತಿಭಟನೆ ಮಾಡಿದೀವಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಜಾಗೃತಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಉಮೇಶ್ ಭೀಮಗೋಳ್, ಮುಖಂಡರಾದ ಮಲ್ಲಿಕಾರ್ಜುನ್ ರಾಸಿಂಗೆ, ಕೆಂಪಣ್ಣ ಶಿರಹಟ್ಟಿ, ಶಶಿಕಾಂತ್ ಮೇತ್ರಿ, ಯಮನಪ್ಪ ಗುಣದಾಳ್, ಕೆಂಪಣ್ಣ ಬೇವಿನಕಟ್ಟಿ, ಬಸವರಾಜ್ ಭೀಮಗೋಳ್, ಆನಂದ್ ಕಂಟೆ, ಅಪ್ಪಾಜಿ ಕಂಟಿ, ಸಂತೋಷ್ ಭೀಮಗೋಳ್, ಮಂಜು ಮರಡಿ, ಪಿಂಟು ಸೂರ್ಯವಂಶಿ, ಪ್ರಕಾಶ್ ಕೋಳಿ, ಶ್ರೀನಿವಾಸ್ ವ್ಯಾಪಾರಿ, ಸುಧೀರ್ ಹುಕ್ಕೇರಿ, ಗಂಗಾಧರ್ ಹುಕ್ಕೇರಿ, ನಾಗು ಗದಿಗೆನ್ನವರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.